ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಕರಿ, ನಾವು ಬೆಂಗಳೂರಲ್ಲೇ ಏನು ನಾಟಿ ಕೋಳಿ ತಂದಿದ್ದೀವಿ, ನಾಟಿ ಕೋಳಿ ಚಿಕನ್ ತಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದನ್ನು ಚೆನ್ನಾಗಿ ಏನು ತೊಳ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಇದಾದಮೇಲೆ ಇದಕ್ಕೆಲ್ಲ ಏನು ನಾಟಿ ಸ್ಟೈಲಲ್ಲಿ ಮಸಾಲೆ ರೆಡಿ ಮಾಡಿಬಿಟ್ಟು ನಿಮಗೆ ನಾನು ಇಲ್ಲಿ ನೋಡ್ಬೋದು, ಪುದೀನ, ಕೊತ್ತಂಬರಿ ಸೊಪ್ಪು, ಎಲ್ಲ ಸೊಪ್ಪಾಗಲಿ ಮಸಾಲೆ ಸಾಮಾನಾಗಲಿ ಎಲ್ಲ ತಂದಿದ್ದೀನಿ. ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇಡ್ತೀನಿ ಇವಾಗ. ಆಮೇಲೆ ಮಸಾಲೆ ರೆಡಿ ಮಾಡಿ ಟೀ ಕೋಳಿ ಸಾರು ಹೆಂಗೆ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು 1 ಕೆಜಿ ನಾಟಿ ಕೋಳಿ ಚಿಕನ್ ತೊಗೊಂಬಂದು ಅದನ್ನು ಚೆನ್ನಾಗಿ ತೊಳೆದು ಇವಾಗ ಇಟ್ಟಿದ್ದೀನಿ. ಸೊ ಅದಕ್ಕೆ ಬೇಕಾದಂಥ ಏನು ಮಸಾಲೆ ಮಾಡಬೇಕಲ್ಲ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 2 ಟೊಮ್ಯಾಟೊ, ಒಂದು ನೀವು 4 ರಿಂದ 5 ಆನಿಯನ್ ಕೂಡ ಹಾಕ್ಬೋದು. ಇದು ಸಾಲ್ಟು, ಎಣ್ಣೆ ಮತ್ತು ಇದು ಮಸಾಲೆ ಡಬ್ಬಿ ನಮ್ಮದು. ಸೊ ಇದರಲ್ಲಿ ಅರಿಶಿನ ಪುಡಿ ಇದೆ, ಜೀರಿಗೆ, ಗರಂ ಮಸಾಲ, ಕೊರಿಯಂಡರ್ ಪೌಡರು, ಏಲಕ್ಕಿ, ಲವಂಗು ಮತ್ತು ಚಿಕನ್ ಮಸಾಲ ಇದು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಇವಾಗ ಮಸಾಲೆ ರುಬ್ಕೋತೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಏನು ಮಸಾಲೆ ಮಾಡಬೇಕಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ. ಇವಾಗ ಆನಿಯನ್ ಹಾಕಿ ಆನಿಯನ್ನನ್ನು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರಿಬೇಕದು, ಯಾಕಂದರೆ ಏನು ಸ್ಮೆಲ್ ಇರುತ್ತಲ್ಲ ಆನಿಯನ್ ಸ್ಮೆಲ್ಲು ಅದೆಲ್ಲ ಹೋಗಿಬಿಡುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಆನಿಯನ್ ಫುಲ್ ಏನು ಡೀಪ್ ಫ್ರೈ ಆಗಿದೆ, ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ನಾವು ಹುರಿಬೇಕು ಅದನ್ನು. ಇವಾಗ ನಾವು ಟೊಮೆಟೊ ಹಾಕ್ತಿದ್ದೀವಿ. ಸೊ ನೀವು ಅದನ್ನು ಎಷ್ಟು ಬೇಕು ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಇಲ್ಲ ಅಂದರೆ ನೀವೇನಂದರೆ ಸಪ್ರೇಟಾಗಿ ಏನು ಟೊಮೆಟೊವನ್ನು ಅಷ್ಟೇ ಮಿಕ್ಸಿಗೆ ಹಾಕಿ ಕೂಡ ಹಾಕ್ಕೋಬೋದು. ನಾವು ಇದರಲ್ಲೇ ಸ್ವಲ್ಪ ಫ್ರೈ ಮಾಡೋಣ ಅಂಥೇಳಿ ಹಾಕ್ತಿದ್ದೀವಿ. ಅದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅದು. ಇವಾಗ ನೋಡಿ, ಇಲ್ಲಿ ಇದೇನು ಮಸಾಲೆಗೆ ರೆಡಿ ಮಾಡೋಕ್ಕೆ ಆನಿಯನ್ನು ಟೊಮೆಟೊ ಹಾಕಿದ್ದೀವಲ್ಲ, ಸಖತ್ ಡೀಪ್ ಫ್ರೈ ಆಗಿದೆ. ಇವಾಗ ನಾನು ಕೊಬ್ಬರಿನ ಚೆನ್ನಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಒಂದು 4-5 ಮೆಣಸಿನ್ಕಾಯಿ ಇದೆ, ಈ ಇದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿನ ಫಸ್ಟ್ ನಾವು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಆದ್ದರಿಂದ ನೀವೇನು ಮಾಡ್ಬೋದು, ಇದನ್ನು ಈ ಡೀಪ್ ಫ್ರೈ ಏನು ಮಾಡಿದ್ರಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೋದು. ಇವಾಗ ನಾವು ಚಿಕನ್ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಕೊಂಡು ಆಯಿಲ್ ಹಾಕಿ 2-3 ಸ್ಪೂನು ಇನ್ನೊಂದು ಸ್ವಲ್ಪ ಹಾಕ್ಬೋದು. ಓಕೆ ಸಾಕು. ಸೊ ಇದಾದ್ರಿಂದ ನಾನು ಇಲ್ಲಿ ಆನಿಯನ್ನ ಒಂದು ಆನಿಯನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಚಕ್ಕೆ ಇದೆ, ಜೀರಿಗೆ ಇದೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಓಕೆ ಚಕ್ಕೆ ಹಾಕ್ತಿದ್ದೀನಿ, 2 ಏಲಕ್ಕಿ, 1-2 ಲವಂಗ ಕೂಡ ಹಾಕಿದ್ದೇವೆ. ಇವಾಗ ಎಣ್ಣೆ ಕಾದಿದೆ, ಸಣ್ಣ ಏನಾದರೂ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಅದನ್ನು ಚೆನ್ನಾಗಿ ಹಾಕಿ ಮತ್ತು ಡೀಪ್ ಫ್ರೈ ಮಾಡಬೇಕು. ಆಮೇಲೆ ಇಲ್ಲಿ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅದರಲ್ಲಿ ಹಾಕೋಣ. ಚೆನ್ನಾಗಿ ಡೀಪ್ ಫ್ರೈ ಆಗೋ ತನಕ ಆನಿಯನ್ನ ಫ್ರೈ ಮಾಡಿ. ಇವಾಗ ಆನಿಯನ್ ಫುಲ್ ಡೀಪ್ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ನಾವು ಇವಾಗ ಚಿಕನ್ ಪೀಸ್ ಹಾಕ್ತಿದ್ದೆವು.
ಚಿಕನ್ ಹಾಕಿಬಿಟ್ಟು ಏನು ಮಾಡಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು, ಯಾಕಂದರೆ ಆಯಿಲು ಎಲ್ಲ ಚಿಕನ್ ಪೀಸಿಗೆ ತಗೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಫ್ರೈಡ್ ಎಲ್ಲ ತೊಗೊಂಡು ಸುಟ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಯಿಲ್ ಜೊತೆ. ಏನು ಆಯಿಲಲ್ಲಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನು ಹಾಗೆ ಮುಚ್ಚಿಬಿಡಿ. ಸೊ ಅದು ತಾನೇ ನೀರು ಬಿಡುತ್ತೆ, ನೀರಿಗಿರಿ ಏನು ಹಾಕಬೇಡಿ. ಸೊ ನೀವು ಇಲ್ಲಿ ಕೂಡ ನೋಡ್ಬೋದು, ನಾನು ಇದು ಈ ಕಡೆ ಮಟನ್ ಕುದಿತಾ ಇದೆ. ಸೊ ಈ ಮಟನ್ದು ರೆಸಿಪಿ ಆಗಲಿ ಮತ್ತು ಮಾಡೋ ವಿಧಾನನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಅದು ಒಂದು 30% ಕುದ್ದಿದೆ. ಸೊ ಇವಾಗ ನಾವು ಸ್ವಲ್ಪ ಅರಿಶಿನ, ಗರಂ ಮಸಾಲ ಮತ್ತು ಕೋರಿಯಂಡರ್ ಕೂಡ ಹಾಕ್ತೇವೆ ಸ್ವಲ್ಪ ಸ್ವಲ್ಪ. ಅದು ಗರಂ ಮಸಾಲ, ಕೋರಿಯಂಡರು, ಮತ್ತು ಚಿಕನ್ ಮಸಾಲ ಕೂಡ ಸ್ವಲ್ಪ ಹಾಕ್ಕೋಬೋದು ಇವಾಗ. ಓಕೆ, ನಾವು ಮನೆಯಿಂದ ಏನು ಕೂಡಿಸಿಟ್ಟು ಖಾರ ತಂದಿದ್ದೇವೆ, ಇದನ್ನೊಂದು 3 ಸ್ಪೂನ್ ಹಾಕ್ತೇವೆ ನಮಗೆ. ನಿಮ್ಗೆ ಎಷ್ಟು ಸ್ಪೈಸಿ ಬೇಕಲ್ಲ ಅಷ್ಟು ಹಾಕ್ಕೋಬೋದು, 3-4 ಸ್ಪೂನ್ ಹಾಕ್ಕೋಬೋದು. ನಾವು 3 ಸ್ಪೂನ್ ಹಾಕ್ತಿದ್ದೆವು, ಅದನ್ನು ಚೆನ್ನಾಗಿ ತುಳಿ, ಇಲ್ಲಾಂದರೆ ಅದು ಹೊಚ್ಚ ಬಿಡುತ್ತೆ ಕೆಳಗಡೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ, ಯಾವಾಗ ಮಸಾಲೆ ಖಾರ ಹಾಕ್ತಿರ್ತಲ್ಲ ಅವಾಗ ಲೋ ಫ್ಲೇಮಲ್ಲಿ ಇಡಿ. ಇದಾದಿಂದ ನಾವು ಆನಿಯನ್ನು, ಟೊಮ್ಯಾಟೊ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾವೀಗ ಮಿಕ್ಸಿಯಲ್ಲಿ ಹಾಕಿದ್ದೆವು. ಇದು ಕೊಬ್ಬರಿ, ಇದು ಕೊತ್ತಂಬರಿ ಮತ್ತು ಪುದೀನನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆವು. ಅದಾದಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿಂದ ನಾವು ಇದನ್ನು ಮೇಲೆ ಮಸಾಲೆ ಹಾಕ್ತೇವೆ. ಈಗ ಇದನ್ನು ಮಸಾಲೆ ಹಾಕಿ ಏನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡಿ, ಅದು ಸ್ವಲ್ಪ ನೀರು ಬಿಡುತ್ತೆ, ಲೋ ಫ್ಲೇಮಲ್ಲಿ ಇಡಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾವೇನು 4-5 ಸಿಟಿ ಹೊಡಿಸಿ ಆಮೇಲೆ ಓಪನ್ ಮಾಡಿ ನೋಡಿ ಯಾವ ಥರ ಅದು ಚಿಕನ್ ಕುದ್ದಿದೆಯೋ ಇಲ್ಲೋ ಅಂತೇಳಿ ನೀವು ಟೇಸ್ಟ್ ಮಾಡಿ ಕೂಡ ನೋಡ್ಬೋದು. ಆಮೇಲೆ ಬೇಕಂದರೆ ಲೋ ಫ್ಲೇಮಲ್ಲಿ ಇಡ್ಬೋದು ಅದನ್ನು. ಓಕೆ, ನಾವು ಇದನ್ನು ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಎಣ್ಣೆ ಅದೆಲ್ಲ ಮಿಕ್ಸ್ ಆಗಲಿ ಎಣ್ಣೆ ಜೊತೆಗೆ ನಾವು ಮಾಡಿದ ಮಸಾಲ. ಇರ್ಬೋದು ಮಸಾಲೆ ಯಾವ ಥರ ಏನು ಚಿಕನ್ ಪೀಸ್ ಜೊತೆ ಮಿಕ್ಸ್ ಆಗಿದೆ ಅಂತೇಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದು ರುಬ್ಬಿದ್ದು ಮಸಾಲೆ ಇತ್ತಲ್ಲ ಅದ್ರ ಜೊತೆ ನೀರೇನು ಉಳಿದಿರ್ತಲ್ಲ ಅದನ್ನೆಲ್ಲ ನೀವು ಮಿಕ್ಸ್ ಮಾಡಿ ಇದಾದ್ರಿಂದ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇಲ್ಲಿ ನೋಡ್ಬೋದು ಇದು ಮಿಕ್ಸ್ ಆದಿಂದ ಯಾವ ಥರ ಸಖತ್ ಡೆಲಿಷಿಯಸ್ ಆಗಿ ಕಾಣ್ತಿದೆ. ಸೊ ಇವಾಗ ನಾವು ರುಚಿಗೆ ತಕ್ಕಂತೆ ಏನು ಸಾಲ್ಟ್ ಆ್ಯಡ್ ಮಾಡ್ತೀವಿ. ನಾವು 1 ಕೆಜಿ ಚಿಕನ್ ಇರೋದ್ರಿಂದ 2 ಸ್ಪೂನ್ ಸಾಲ್ಟ್ ಹಾಕ್ತೀವಿ. ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಏನು ಮಾಡಿ ಅದನ್ನು ಬಾಯಿ ಮುಚ್ಚಿ ನಾವು ಕುಕ್ಕರ್ನ ಒಂದು 5-6 ಸಿಟಿ ಹೊಡಿಸ್ತೇವೆ. ಸೊ ದ್ಯಾಟ್ ಚೆನ್ನಾಗಿ ಚಿಕನ್ ಬೇಯುತ್ತೆ. ಇವಾಗ 5 ಸಿಟಿ ಹೊಡೆದಿನ ತೆಗೆದಿದ್ದೆವು. ವಾವ್, ಅಲ್ಲಿ ನೋಡ್ಬೋದು ಸೂಪರಾಗಿ ಏನು ಬಾಯ್ಲ್ ಆಗಿದೆ ಚಿಕನ್ನು. ಸೊ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇವೆ. ಇಟ್ಸ್ ಲುಕಿಂಗ್ ಆಸಮ್, ಯಮ್ಮಿ ಗೈಸ್. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನಾಟಿ ಕೋಳಿ ಚಿಕನನ್ನು ಆನಂದಿಸಿ ಅಂತ ಹೇಳ್ತೀನಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಕೂಡ ಮಾಡ್ಬೋದು ನೀವು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಲಾಗ್ ಆನ್ ದ ನಾಟಿ ಕೋಳಿ ಸಾರು. ನೋಡಿ ನಾಟಿ ಕೋಳಿ ಸಾರು ರೆಡಿ. ಸೊ ಇದ್ರ ಜೊತೆಗೆ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಕೂಡ ಮಾಡಿದ್ದೀವಿ. ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಈ ಥರ ನೀವು ರೈಸ್ ಜೊತೆನೂ ತಿನ್ಬೋದು, ಇದನ್ನು ಸೂಪರಾಗಿರುತ್ತೆ. ಸೊ ಹಿಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಆ್ಯಂಡ್ ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಹ್ಯಾವ್ ಅ ಗ್ರೇಟ್ ಡೇ.